ಸನ್ಮಾನ್ಯ ಗೌರವಾನ್ವಿತ ಅಧ್ಯಕ್ಷ, ನಾನು ಈಗಾಗಲೇ ಹೇಳಿದಂತೆ ಏಪ್ರಿಲ್ 14, 2016 ಈ ರಾಜ್ಯದ ಅಧ್ಯಕ್ಷನಾಗಿ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿಯವರು ಘೋಷಣೆಯನ್ನ ಮಾಡಿದರು. ಅಂದಿನಿಂದ ಮೊನ್ನೆ ಚುನಾವಣೆ ನಡೆಯುವವರಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಿರಂತರವಾಗಿ 2 ವರ್ಷ ಕಾಲ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಜನರ ಜ್ವಲಂತ ಸಮಸ್ಯೆಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ಪ್ರತಿ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆಗಳನ್ನು ತಿಳ್ಕೊಂಡು ಆ ಪರಿವರ್ತನಾ ಯಾತ್ರೆಯಲ್ಲಿ ಬಹುಶಃ ನನಗೆ ಸಿಕ್ಕಂತ ಜನಬೆಂಬಲ ರಾತ್ರಿ 10 ಗಂಟೆವರೆಗೂ ದಿನ 6-7 ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಬಂದಾಗ ಜನರ ಆ ಪ್ರೀತಿ ವಿಶ್ವಾಸ. ಈ ನಾಡಿನ ಪರಿಸ್ಥಿತಿ ಆದ ಈ ಪರಿಸ್ಥಿತಿ ಜನರ ಸಂಕಷ್ಟವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಉಪಹಾರ ಸ್ವೀಕಾರ ಮಾಡಿ ಅವ್ರ ಜೊತೆಗೆ ಒಂದಿನ ಅರ್ಧ ದಿವಸ ಕಾಲವನ್ನು ಕಳೆದು ಅನೇಕ ರೀತಿಯ ಹಗುರವಾದ ಮಾತುಗಳು ನಾನು ಕೇಳಿದೆ. ಏನು ಚಿಂತೆ ಇಲ್ಲ, ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ. ಇವತ್ತು ಆಶ್ರಮಗಳಲ್ಲಿರುವಂತ ಸ್ಥಿತಿ ಕೇವಲ 5 ಅಡಿ 5 ಅಡಿ ಅಗಲ ಉದ್ದದಲ್ಲಿ ಆ ಮನೆಯನ್ನು ಮನಗದಾಗ 3, 4, 5, 6 ಜನ ಇರುವಂತ ಕುಟುಂಬ ಹೇಗೆ ಬದುಕಿರಬೇಕು, ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಸ್ನಾನ ಮಾಡಬೇಕು, ಇದು ನಮ್ಮನ್ನು ಕಿತ್ತು ತಿಂತ ಇರುವಂತ ಜ್ವಲಂತ ಸಮಸ್ಯೆ. ಈ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸಬೇಕು. 5 ವರ್ಷದ ಹಿಂದೆ ಆಲಮಟ್ಟೆ ಅಣೆಕಟ್ಟನ್ನ 519 ಮೀಟರ್ನಿಂದ 524 ಮೀಟರ್ಗೆ ಏರಿಸೋದಕ್ಕೆ ಅನುಮತಿ ಸಿಕ್ಕಮೇಲೂ ಸಹ ನಿಮ್ಮ ಸರ್ಕಾರ ಆ ಬಗ್ಗೆ ಏನು ಗಮನ ಕೊಡಲಿಲ್ಲ. ನಾನು ತೀರ್ಮಾನ ಮಾಡಿದ್ದೆ, ತಕ್ಷಣ 524 ಮೀಟರ್ ಏರಿಸಿ ಆ ಮುಳುಗಡೆ ಆದಂತ ಭೂಮಿಯನ್ನ ಸುಮಾರು 20-25 ಲಕ್ಷ ಪರಿಹಾರ ಕೊಟ್ಟು ಸ್ಥಳಾಂತರ ಮಾಡಿ ಗ್ರಾಮಗಳನ್ನು ಅವ್ರಿಗೆ ನೆರವು ಕೊಡಬೇಕು, ಅದಕ್ಕಾಗಿ 1.5 ಲಕ್ಷ ಕೋಟಿ ರೂಪಾಯಿ ನೀರಾವರಿಗೆ ಇಡಬೇಕು ಅನ್ನುವಂತ ಸಂಕಲ್ಪ ನಾವು ಮಾಡಿದಂತೆ. ಎಲ್ಲೆಲ್ಲಿ ಜಲಾಶಯಗಳಿದೆ ಆ ಜಲಾಶಯಗಳ ತಂದು ನೀರನ್ನು ತಂದು ಕೆರೆಗಳನ್ನು ತುಂಬಿಸಬೇಕಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಈ ಕರ್ನಾಟಕದಲ್ಲೂ ಸಹ 6 ನದಿಗಳ ಜೋಡಣೆ ಆಗಬೇಕು ಅನ್ನುವಂತ ಅಪೇಕ್ಷೆ ಪ್ರಯತ್ನ ಮುಂದುವರೆದಿದೆ. ಇದು ಬಹುಶಃ ಅವ್ರಿಗೂ ಗೊತ್ತಂತ ವಿಷಯ, ನಮಗೂ ಗೊತ್ತಂತ ವಿಷಯ, ರಾಜ್ಯದ ಜನತೆಗೂ ಗೊತ್ತಂತ ವಿಷಯ. ಬಿಜೆಪಿ ಪಕ್ಷಕ್ಕೆ ಯಾವುದೇ ರೀತಿಯ ಸ್ಪಷ್ಟವಾದ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನು ಪಡೆಯತಕ್ಕಂಥ ಸಂಖ್ಯೆ ಇಲ್ಲದೆ ಇದ್ದರೂ ಬಿಜೆಪಿಯವರು ಒಂದು ವ್ಯರ್ಥ ಕಸರತ್ತನ್ನು ಮಾಡತಕ್ಕಂಥ ನಿರ್ಧಾರ ಮಾಡಿ ಹಲವಾರು ರೀತಿಯ ಎಫರ್ಟ್ಗಳನ್ನು ಹಾಕೊಂಡಿದ್ದಾರೆ ಏನಾದರೂ ಮಾಡಿ ಒಂದು ವಿಶ್ವಾಸ ಮತವನ್ನು ಗೆಲ್ಲಬೇಕು ಅಂತೇಳಿ. ಆ ವಿಶ್ವಾಸ ಮತವನ್ನು ಪಡೆಯತಕ್ಕಂಥದ್ರಲ್ಲಿ ವಿಫಲರಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಸ್ವೀಕಾರ ಮಾಡಿರುತ್ತ 2 ದಿನಗಳ ಹಿಂದೆ ಯಡಿಯೂರಪ್ಪನವರು ಏನೋ ಒಂದು ಭಾವನಾತ್ಮಕವಾದಂಥ ಮಾತುಗಳ ಮುಖಾಂತರ ಮತ್ತೊಮ್ಮೆ ಈ ನಾಡಿನ ಜನತೆಯ ಭಾವನೆಗಳಲ್ಲಿ ಒಂದು ಅನುಕಂಪವನ್ನು ಗಿಟ್ಟಿಸ್ಕೋಬೋದು ಅಂತಕ್ಕಂಥ ರೀತಿಯಲ್ಲಿ ಅವರೇನು ಪ್ರದರ್ಶನ ಮಾಡ್ಕೊಂಡಿದ್ದಾರೆ. ನಾಟಕೀಯವಾದಂಥ ಒಂದು ಪ್ರದರ್ಶನವನ್ನು ಅಧಿಕಾರದಲ್ಲಿ 5 ವರ್ಷ ಇದ್ದಾಗ ಯಾವ ರೀತಿ ರೈತರಿಗೆ. ಹಲೋ ನಮಸ್ಕಾರ, ಗುಡ್ ಈವ್ನಿಂಗ್, ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಅರುಣ್ ಬಡಗೇರ್ ಕೂಡ ಜಾಯ್ನ್ ಆಗಿದ್ದಾರೆ. ವೆರಿ ಗುಡ್ ಈವ್ನಿಂಗ್ ಅರುಣ್. ವೆರಿ ಗುಡ್ ಈವ್ನಿಂಗ್. ಓಕೆ, ಕರ್ನಾಟಕ ರಾಜಕೀಯದಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳು, ನಾಟಕ ಇಲ್ಲಿಗೆ ನಿಲ್ತಾ ಅನ್ನೋದಾದ್ರೆ ಇಲ್ಲ, ಇನ್ನೇನೋ ಕಾದಿದೆ ಅಂತ ಬೇರೆಯವರು ಕೂಡ ಮಾತಾಡ್ತಿದ್ದಾರೆ. ಈ ಕ್ಷಣ ಬರುತ್ತಿರುವಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್, ರಾಜಭವನದತ್ತ JDSನ ರಾಜ್ಯಾಧ್ಯಕ್ಷರು ಹೆಚ್ ಡಿ ಕುಮಾರಸ್ವಾಮಿ ಇದೀಗ ತೆರಳುತ್ತಾ ಇದ್ದಾರೆ. ಯಾಕೆಂದ್ರೆ ರಾಜ್ಯಪಾಲರು ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಬನ್ನಿ ನೀವೀಗ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಏನೇನು ಬಹುಮತ ಇದೆ ತಗೊಂಬನ್ನಿ ಲೆಟ್ರು ಅಂತ. ಹೀಗಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರು ರಾಜಭವನದತ್ತ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಅದೆಲ್ಲವೂ ಕೂಡ ಆದರೆ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಅಧಿಕಾರವನ್ನು ಹಿಡಿಯೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ. ನೀವು ನೋಡ್ತಿದ್ದೀರಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್.
ಓಕೆ, ರಾಜಭವನದತ್ತ ಈಗ ಕುಮಾರಸ್ವಾಮಿ ಅವರು ತೆರಳ್ತಾ ಇದ್ರೆ 7:30 ಅವರಿಗೆ ಈಗ ಅವಕಾಶವನ್ನ ನೀಡಲಾಗ್ತಾ ಇದೆ. ರಾಜಭವನದ ಹತ್ರ 7:30 ಅವರಿಗೆ ಸಮಯಾವಕಾಶವನ್ನ ರಾಜ್ಯಪಾಲರು ನೀಡಿದ್ದಾರೆ ಅನ್ನೋ ಮಾಹಿತಿ ಒಂದ್ ಕಡೆ ಇದೆ. ರಾಜಭವನದತ್ತ ಎಚ್ ಡಿ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ. ಏನಾಗುತ್ತೆ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸೋಕೆ ಸೋಮವಾರ ಆಗುತ್ತಾ ಯಾವಾಗ ಆಗುತ್ತೆ ಕಾದ್ ನೋಡೋಣ. ಅದೆಲ್ಲವೂ ಕೂಡ ಮುಂದೆ ಬರುವಂತಹ ಅಪ್ಡೇಟ್ಸ್ ಗಳು. ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದಾರೆ, ನೋಡೋಣ ಏನ್ ಹೇಳ್ತಾರೆ ಅಂತೇಳಿ. ಬಿಜೆಪಿಯಿಂದ ನಮ್ಮ ಜೊತೆಗೆ ತೇಜಸ್ವಿನಿ ರಮೇಶ್ ಮೇಡಮ್ ಇದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ನಮ್ಮ ಜೊತೆಗೆ ಐವನ್ ಡಿಸೋಜಾ ಅವರು ಇದಾರೆ. ಒಂದು ಹ್ಯಾಪಿ, ಒಂದ್ ಸ್ಯಾಡ್. ಒಂದು ಸರ್ಕಾರ ಹಿಡಿದಿರುವಂತಹ ಖುಷಿಯಲ್ಲಿ ಕರ್ನಾಟಕ ಸ್ಯಾಡ್ ಆಗಿದೆ. ಕರ್ನಾಟಕ ಸ್ಯಾಡ್ ಆಗಿದೆ. ಡಿಸ್ಟಿಂಕ್ಷನ್ ಬಿಜೆಪಿಗೆ ಡಿಸ್ಟಿಂಕ್ಷನ್. ಒಂದ್ ನಿಮಿಷ, 3-4 ಡಿಸ್ಟಿಂಕ್ಷನ್ ಬಂದಿರುವವರು ಕೆಳಗ್ ಬಿದ್ದಿದ್ದಾರೆ. ಜಸ್ಟ್ ಪಾಸ್ ಆಗಿರೋರಿಗೆ ಸಿಂಹಾಸನ ಕೊಡ್ತಾ ಇದಾರೆ. ಸೆಕೆಂಡ್ ಕ್ಲಾಸ್ ಬಂದಿರೋರು, ಸರೋಗೇಟ್ ಮದರ್ ತಾಯಿ, ನೈಸರ್ಗಿಕವಾದ ಮಗು ಸತ್ತಿದೆ. ಬಾಡಿಗೆ ತಾಯಿ ಹೊಟ್ಟೆಲ್ ಹುಟ್ಟಿದ ದಿವ್ಯಾಂಗ ಮಗು ನಗ್ತಾ ಇದೆ. ಕಸ್ತೂರಿ ನಿವಾಸದ ಯಾವಾಗ್ಲೂ ಕೂಡ ಆಕಾಶ ನೋಡೋ ಕೈ ಯಡಿಯೂರಪ್ಪನವ್ರದಲ್ಲ, ಭೂಮಿಯನ್ನು ನೋಡೋ ಕೈ. ರಾಜಕುಮಾರ, ಇವತ್ತಿನ ರಾಜಕುಮಾರ ಟೈಟಲ್ ನಿಜವಾದ ರಾಜಕುಮಾರ ಯಡಿಯೂರಪ್ಪನವರು. ಇವತ್ತಿನ ರಾಜಕುಮಾರ ಆಗಿದ್ದಾಗ ತೇಜಸ್ವಿನಿ ಮೇಡಮ್, ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದಾಗ ಅಲ್ಲಿ ಆಗಿದ್ದೇನು, ಇದನ್ನೇ ಅಲ್ಲಿಗೆ ಹೇಳ್ಬೇಕಾ, ಇಂಪ್ಲಿಮೆಂಟ್ ಮಾಡ್ಬೇಕಾ? ಗೋವಾದಲ್ಲಿ ಇಂಪ್ಲಿಮೆಂಟ್ ಅಲ್ಲಿ ಇಪ್ಪತ್ತೆರಡು ಸ್ಥಾನದಿಂದ ಇವರನ್ನ 78 ಸ್ಥಾನಕ್ಕೆ ತರಬೇಕಾದ್ರೆ BSY ಜಾದು ಮಾಡ್ಲಿಲ್ಲ. 41,000 ಕಿಲೋಮೀಟರ್ ನಮ್ಮ ರಾಷ್ಟ್ರ ನಾಯಕರು ತಿರುಗಿದ್ದಾರೆ. 11,000 ಕಿಲೋಮೀಟರ್ ಒಂದು ಪರ್ಯಟನೆಯನ್ನ ಯಡಿಯೂರಪ್ಪನವ್ರು ಮಾಡಿದ್ರು. ಅವ್ರ ಪ್ರಾಯ ಎಷ್ಟು? ಸಿದ್ದರಾಮಯ್ಯನವ್ರಿಗಿಂತ ಜಾಸ್ತಿ, ಕುಮಾರಸ್ವಾಮಿಯವ್ರಿಗಿಂತ ಜಾಸ್ತಿ. ಅವರು ಹಿಂಬಾಗಿಲಲ್ಲಿ ಬರೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ಅವರು ಈ ರಾಜ್ಯದಲ್ಲಿ ವಿಶ್ಯೂಸ್ ಅನ್ನ ಎತ್ಕೊಂಡು 5 ವರ್ಷಗಳ ಕಾಲ ಹೋರಾಟವನ್ನ ಮಾಡಿ ಜನತೆ ನಮಗೆ 7 ಸ್ಟೆಪ್, 7 ಸ್ಟೆಪ್ ಕೊಡಲಿಲ್ಲ. 7 ಸ್ಥಾನಗಳಿಂದ ಅಧಿಕಾರ ವಂಚಿತರಾದ BSY ಅವರಿಗೆ ರಾಜಕುಮಾರ ಅಂತ ನೀವು ಇವತ್ತು ಕರಿಬೇಕು. ಯಾರನ್ನ ದೂರ್ತಿದ್ದೀರಿ ಈಗ? 7 ಸ್ಥಾನ ಕೊಟ್ಬಿಟ್ಟಿದ್ರೆ ಅಧಿಕಾರ ಹಿಡಿದಿಲ್ಲ ಅಷ್ಟೇ, ಗೆದ್ದಿರೋದ್ ನಾವೇ. ಅಧಿಕಾರ ಹಿಡಿದಿಲ್ಲ ಅಷ್ಟೇ, ಅಧಿಕಾರ ಸಿಗ್ಲಿಲ್ಲ ಅಷ್ಟೇ. ರಾಜ್ಯವನ್ನ ಕಾಂಗ್ರೆಸ್ ಮುಕ್ತ ನಾವು ಮಾಡಿದೀವಿ. ಇವತ್ತು ಅವರು ಹಗರಣಗಳಿಂದ ಆಚೆ ಬರಬೇಕು, ಯಾಕಂದ್ರೆ BSY ಘೋಷಣೆ ಮಾಡಿದ್ರು. ನಮ್ಮ ಸರ್ಕಾರ ಬಂದ ತಕ್ಷಣ ಯಾವ ನಾವು ಎಲ್ಲ ವೈಫಲ್ಯಗಳಾಗಿದೆ ಅದನ್ನೆಲ್ಲ ಕೂಡ ತನಿಖೆಗೆ ಒಳಪಡಿಸ್ತೀವಿ ಅಂತ ಹೇಳಿದ್ರು. ಇವತ್ತು ಆ ಭಯದಿಂದ ಅಲ್ಲ, ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಕುಮಾರಸ್ವಾಮಿಯವರು ಕೂಡ ಇವರ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ತನಿಖೆಯನ್ನು ಮಾಡಿಸ್ತೀನಿ, ಜೈಲಿಗೆ ಕಳಿಸ್ತೀನಿ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಹಾಗೆ DK ಶಿವಕುಮಾರ್ ಅವರು ಗಣಿಯಲ್ಲಿ ಭಾರಿ ಲೂಟಿಕೋರ ಅಂತೇಳಿ ಸುಪ್ರೀಂ ಕೋರ್ಟ್ ಕೇಸುಗಳು ಹಾಕಿದ್ದಾರೆ. ಕನಕಪುರದಲ್ಲೂ ಜನ ಕೇಳ್ತಾರೆ, ಕರ್ನಾಟಕದಾದ್ಯಂತ ಜನ ಕೇಳ್ತಾರೆ. ಇವತ್ತಿನ ಇದೊಂದು ದಿನದಲ್ಲ, ಇದು ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ, ಪಿಕ್ಚರ್ ಅಭಿ ಬಾಕಿ ಹೇ. ಇದು ಟ್ರೇಲರ್ ಮಾತ್ರ, 5 ವರ್ಷಗಳ ಸಿನಿಮಾದಲ್ಲಿ ಟ್ರೇಲರ್ ಮಾತ್ರ ಇದು. ಒಂದ್ ಸೆಕೆಂಡ್, ನೀವು ಹೇಳ್ತಿರೋ ರೀತಿಯಲ್ಲಿ ಪೋಸ್ಟ್ ಅಲಯನ್ಸ್ ಅನ್ನೋದು ಅದು ದ್ರೋಹ ಅನ್ನೋದು ಪರ್ಫೆಕ್ಟ್. ನಾನು ಹೇಳ್ತೀನಿ ಅದನ್ನ, ನಾನು ಹೇಳ್ತೀನಿ ಪೋಸ್ಟ್ ಅಲಯನ್ಸ್ ಅನ್ನೋದು ಮತದಾರರಿಗೆ ಮಾಡುವಂತ ದೊಡ್ಡ ದ್ರೋಹ, ಮಹಾಮೋಸ, ಪರ್ಫೆಕ್ಟ್ ಅದು. ಅರುಣ್ ಅವರೇ, ಅರುಣ್ರೆ, ಸಿದ್ದರಾಮಯ್ಯನವ್ರದ್ದೊಂದು ವಾಚ್ ಇಟ್ಕೊಂಡು ಹೋರಾಟ ಮಾಡಿದ್ರಲ್ಲ, ನಿಮ್ ಹೋರಾಟ ಡೊಂಗಿನ. ಸಿದ್ದರಾಮಯ್ಯನವ್ರು ಲೂಟಿ ಮಾಡಿದ್ದಾರೆ ಅಂತ ಹೋರಾಟ ಮಾಡಿದ್ರಲ್ಲ, ಹಾಗಾದ್ರೆ ನೀವು ಬಿ ಟೀಮ್ ಯಾವ್ದಾಗಿತ್ತು? ನೀವು ಕಾಂಗ್ರೆಸ್ನವ್ರು ಒಟ್ಟಿಗೆ ಇದ್ರಿ ಅಂತಲೇ ನಾವು ಸದಾ ಕಾಲ ಹೇಳ್ತಾ ಇದ್ದಿದ್ದು. ನಿಮ್ಮನ್ನ ನಮ್ಮ ಸಂಘ ಪರಿವಾರ ಅಂತ ರಾಹುಲ್ ಗಾಂಧಿ ಕರೆದ್ರಲ್ಲ, ನಿಮ್ಮನ್ನ JDS ಅನ್ನ ನಮ್ಮ ಸಂಘ ಪರಿವಾರ ಅಂತ ಕರೆದ್ರಲ್ಲ. ಐ ಸಲ್ಯೂಟ್ ರಾಹುಲ್ ಗಾಂಧಿ, ಯು ಮೇಡ್ ಸಂಘ ಪರಿವಾರ ಪರ್ಸನ್ ಕುಮಾರಸ್ವಾಮಿ ಆಸ್ ಯುವರ್ ಚೀಫ್ ಮಿನಿಸ್ಟರ್. ಒಪ್ಕೊಳ್ಳಿ ಐಡಿಯಾಲಜಿಕಲ್. ಈಗ ಮೇಡಮ್ ಅವರು ಇವತ್ತು ತುಂಬಾ ಮಾತಾಡ್ಬೇಕು, ಅವರು ದುಃಖದಲ್ಲಿ ಇದ್ದಾರೆ. ದುಃಖದಲ್ಲಿದ್ದಾಗ ಯಾವಾಗ್ಲೂ ನಾವು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದ್ರೆ ಮಕ್ಕಳು ಬೇಡ, ಮಕ್ಕಳವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ. ಶಾಲೆಯಲ್ಲಿ ಫೇಲ್, ಕಾಲೇಜಲ್ಲಿ ಹೋಗಿ, ಸ್ಕೂಲ್ನಲ್ಲಿ. ಮೇಡಮ್ ಕೇಳಿ, ನೀವು ಕೇಳಲಿಕ್ಕೂ ಕಲಿಬೇಕಲ್ಲ. ಶಾಲೆಯಲ್ಲಿ ಫೇಲ್ ಆದ್ರೆ ಹೋಗಿ ಮಾಸ್ಟರ್ ಓದಿಸ್ಲಿಲ್ಲ ಅಂತ ಹೇಳೋದು, ಪಾಸ್ ಆದ್ರೆ ಅದು ನಾನೇ ಓದಿ ಪಾಸ್ ಆಗಿದ್ದು ಅನ್ನೋದು. ಹಾಗಾಗಿ ಅದು ಕತೆ ಆಗಿದೆ ಇವತ್ತು ಮೇಡಮ್. ಇವತ್ತು
ರಾಜ್ಯದ ಜನ ಮತದಾರರು ಕೊಟ್ಟಿರುವಂತ ತೀರ್ಪಿಗೆ ತಲೆಬಾಗ್ತಿರೋ ಇಲ್ವೋ? ಸಿ ವಾಟ್ ಎವರ್ ಇಟ್ ಇಸ್, ಟುಡೇ ಡೆಮೋಕ್ರಸಿಯನ್ನ ಹಿಂದಕ್ಕೆ ತಂದಿದ್ದೇವೆ. ಡೆಮೋಕ್ರಸಿ ವಾಸ್ ಫೇಲ್ಡ್, ಡೆಮೋಕ್ರಸಿಯನ್ನ ಹೈಜಾಕ್ ಮಾಡಿದ್ರು ಬಿಜೆಪಿ ಅವರು. ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಬೇಕಾಯ್ತು. ಒಂದ್ ಸೆಕೆಂಡ್, ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಪ್ರಕಾರ ನೀವು ನನಗೆ ಅವಕಾಶ ಕೊಡಿ, ಕೇಳಲಿಕ್ಕೂ ಆಗುದಿಲ್ಲ. ಅವಳು ಹೇಳಿದ ಕೇಳಿಲ್ವ? ನಾನು ಸುಮ್ಮನೆ ಕೂತಿದ್ದೆ. ಸಾರಿ ಸಾರಿ ಮೇಡಮ್, ಅವಳು ಮೇಡಮ್, ಸಾರಿ ಅವಳು ಮೇಡಮ್ ಅವರು ಮಾತಾಡುವಾಗ ನಾನು ಅವನು ಅನ್ನೋದಿಲ್ಲ. ರಾಜ್ಯಪಾಲರಿಗೆ ಬಂದಿದ್ದಾರೆ, ರಾಜಭವನಕ್ಕೆ ಬಂದಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರು. ಈ ಕ್ಷಣ ರಾಜ್ಯಪಾಲರಾದ ಘನತೆವೆತ್ತ ರಾಜ್ಯಪಾಲರು ವಜುಭಾಯ್ ವಾಲಾ ಅವರು ಆಹ್ವಾನದ ಮೇರೆಗೆ ಈ ಕ್ಷಣ ರಾಜಭವನಕ್ಕೆ ಎಂಟ್ರಿ ಆಗ್ತಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರು. ಸರ್ ಪ್ಲೀಸ್, ಟೈಮ್. ನಾನು ಏನ್ ಹೇಳಿಕ್ ಬಯಸುದು, ಇವತ್ತು ಸುಪ್ರೀಂ ಕೋರ್ಟಿನ ಮಧ್ಯಪ್ರವೇಶ ಮಾಡಿ ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ ಅನಿವಾರ್ಯತೆ ಬಂತು. ನಾವು ಮೊದಲೇ ಹೇಳಿತ್ತು, ನೋಡಿ, ಯು ಡೋಂಟ್ ಹ್ಯಾವ್ ನಂಬರ್. ಅಲ್ಟಿಮೇಟ್ಲಿ ಸರ್ಕಾರ ರಚನೆಗೆ ನಂಬರ್ ಗೇಮೇ ಮುಖ್ಯ. ಅದು ಹೇಗೆ ಬಂತು, ಹೇಗೆ ಬಂತು ಅಂತ ಹೇಳಿದ್ರು ಜನತ ತೀರ್ಮಾನ ಮಾಡ್ತಾರೆ. ಈ ರಾಜ್ಯದ ಜನತೆ ಯಾವ ಪಕ್ಷಕ್ಕೂ, ಅವರು ಅದೇ ಯಾವ ಪಕ್ಷಕ್ಕೂ, ಅವರು ಯಾವ ಪಕ್ಷಕ್ಕೂ ಅಧಿಕಾರ ಕೊಟ್ಟಿರಲಿಲ್ಲ. ಅದು ಕೊಟ್ಟಿದ್ದಿದ್ರೆ ಇವತ್ತು 113 ಸೀಟು ಬಿಜೆಪಿ ಬಂದಿದ್ದಿದ್ರೆ, ನಾವು ಏನಾದ್ರು ಮಾತಾಡಿದ್ರೆ ಮೇಡಮ್ ಅವರು ಮಾತಾಡಿದನ್ನ ನಾನು ಒಪ್ತಿದ್ದೆ. ಇವತ್ತು ಯಾವಾಗ ಫ್ರಾಕ್ಚರ್ ಮ್ಯಾಂಡೇಟ್ ಇತ್ತು ಆವಾಗ ನಾವು ಏನ್ ಹೇಳಿತ್ತು, ವಿ ಹಾವ್ 117, ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿತ್ತು. ಇವ್ರು ಏನ್ ಹೇಳಿದ್ರು, ಇಲ್ಲ, ವಿ ವಿಲ್ ಪ್ರೂವ್ ದಿ ಮೆಜಾರಿಟಿ, ನಾವು ಪ್ರೂವ್ ಮಾಡ್ತೇವೆ, 120 ಮೆಂಬರ್ಸ್ ಇದ್ದಾರೆ, ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ರಾಜ್ಯದ ಜನತೆಗೆ ಮೋಸ ಮಾಡಿದ್ದಾರೆ. ಕ್ಷಮೆ ಕೇಳಬೇಕಾಗಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಲ್ವಾ? ಸರಿ, ಯಾವ ಪ್ರಜಾಪ್ರಭುತ್ವದ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಮೋಸ ಮಾಡಿದ್ದಾರೆ ಅನ್ನೋದೇ ಆದ್ರೆ ನೀವು ಜೆಡಿಎಸ್ ನವರು ಸೇರಿ ಜನರಿಗೆ ಮಾಡಿರುವಂತದ್ದು ಮೋಸ ಅಲ್ವಾ? ಹಾಗಿದ್ರೆ ಮೋಸ ಹೌದು ಅಲ್ಲ ಅವರಿಗೆ ಮಾಡಲಿಕ್ಕೆ? ನೀವು ಡೋಂಟ್ ಕಂಪೇರಿಂಗ್. ನಾನು ನೀವು ಮೋಸದ ಬಗ್ಗೆ ಮಾತಾಡಿರೋದ್ರೆ ಮೋಸದ ಬಗ್ಗೆ ಕೇಳ್ತಾ ಇದ್ದೀನಿ. ಮೋಸ ಮಾಡಿರೋದು ನೀವು ಮಹಾ ಮೋಸ ಅನ್ನೋದು ಒಪ್ಕೊಳ್ತೀರಾ? ಎರಡು ಮೂರು ಪಾರ್ಟಿ ಸೇರಿ ಸರ್ಕಾರ ಮಾಡುದು ಪ್ರಜಾಪ್ರಭುತ್ವದಲ್ಲಿ ಮೋಸ ಅಲ್ವೇ ಅಲ್ಲ. ಕರ್ನಾಟಕ ಮಹಾ ಮೈತ್ರಿ ಕೂಟಕ್ಕೆ ಅಡಿಪಾಯ ಹಾಕೋದಕ್ಕೆ ಈ ಬೆಳವಣಿಗೆನ ಅನ್ನುವ ಪ್ರಶ್ನೆ. ಈ ಕ್ಷಣ ಬರ್ತಿರೋ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್, ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದ ಪ್ರಮಾಣ ವಚನ ಕಾರ್ಯಕ್ರಮವೇ ಆ ವೇದಿಕೆಯಾಗಿ ಈಗ ಪ್ರಾರಂಭವಾಗ್ತಾ ಇದೆಯಾ? ಸೋಮವಾರ May 21 ತಾರೀಕು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಬಿಜೆಪಿ ಏತರ ಸಿಎಂಗಳು ರಾಷ್ಟ್ರೀಯ ನಾಯಕರಿಗೆ ಆಹ್ವಾನ. ಅಫ್ಕೋರ್ಸ್ ಕೆಲವೇ ಹೊತ್ತಿನ ಮುಂಚೆ ಪಶ್ಚಿಮ ಬಂಗಾಳದ ಮಾನ್ಯ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನನಗೆ ಆಹ್ವಾನ ಕೊಟ್ಟಿದ್ದಾರೆ, ಸೋಮವಾರ ಆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಾನೂ ಬರ್ತಿದ್ದೀನಿ ಅಂತ ಮಮತಾ ಮೇಡಮ್ ಟ್ವೀಟ್ ಮಾಡಿದ್ದಾರೆ. ಬಹುಶಃ ಈ ಕ್ಷಣ ಬರ್ತಿರುವಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅದರ ಮುಂದುವರಿದ ಭಾಗ. ಹಾಗಾದ್ರೆ ಈ ಪ್ರಮಾಣ ವಚನ ಸಮಾರಂಭವೇ ಅಂದ್ರೆ ಬಿಜೆಪಿ ಏತರ ಸಿಎಂಗಳು ಮತ್ತು ರಾಷ್ಟ್ರೀಯ ನಾಯಕರಿಗೆ ಆಹ್ವಾನವನ್ನು ಕೊಟ್ಟು 2019 ಲೋಕಸಭಾ ಚುನಾವಣೆಗೆ ಒಂದು ಮಹಾ ಮೈತ್ರಿಕೂಟಕ್ಕೆ ಇದು ವೇದಿಕೆ ಆಗ್ತಾ ಇದೆಯಾ ಅನ್ನುವ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ ನಲ್ಲಿ. ಮತ್ತೊಬ್ಬ ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಕೆ ಟಿ ಶ್ರೀಕಂಠೇಗೌಡರು. ಅಫ್ಕೋರ್ಸ್ ಇವತ್ತು ತುಂಬ ಖುಷಿಯಲ್ಲಿ ಇರುವಂತ ಪಕ್ಷ, ಅದು ಕಡಿಮೆ ತಗೊಂಡ್ರು ಕೂಡ ನಮ್ದೇ ಹವಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂತ ಪಕ್ಷ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವೀಟ್ ಎಲ್ಲ ಹಂಚು ಬಂದ್ರ? ಹಾಗೇನಿಲ್ಲ ಎಂತ ವಿಕ್ಟ್ರಿ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ರಾಜ್ಯಾದ್ಯಂತ, ನೀವು ಹಂಗೇನಿಲ್ಲ ಅನ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬಿಟ್ರೆ ಅಲ್ಲ ಈ ಒಳ್ಳೆ ಪರ್ವ ಅಂತ ಜನ ಕ್ಯಾಂಪೇನ್ ಮಾಡ್ತಾರೆ. ಡೆಲ್ಲಿಲಿ ಸರ್, ಡೆಲ್ಲಿಲಿ ರಾಹುಲ್ ಗಾಂಧಿಯ ಫೋಟೋ ಹಾಕಿ ಈ ಕಡೆ ಕುಮಾರಸ್ವಾಮಿ ಅವರ ಫೋಟೋ ಹಾಕಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸರ್. ಸಂತೋಷ ಬರಲಿ, ಸಂಕಟ ಬರಲಿ, ಸಮಾನವಾಗಿ ಸ್ವೀಕಾರ ಮಾಡೋ ಜನ ನಾವು. ಹಾಗಾಗಿ ಎಕ್ಸೈಟ್ ಆಗೋದಾಗ್ಲಿ ಕುಗ್ಗೋಗೋದಾಗ್ಲಿ ಎರಡೂ ಇಲ್ಲ. ಏನ್ ಮೆಸೇಜ್ ಪಾಸ್ ಮಾಡೋಕೆ ಬಯಸಿದ್ರಿ ಬಿಜೆಪಿ ಅವರು ನೀವೀಗ?
ಏನಿಲ್ಲ, ಅವ್ರು ಸ್ವಲ್ಪ ಅವ್ರ ಆತರ ಬಿದ್ದರು ಅಷ್ಟೇ. ಏನು ಜನರ ಮ್ಯಾಂಡೇಟ್ರಿ ಇತ್ತು, ಏನು ತೀರ್ಮಾನ ಆಗಬೇಕಾಗಿತ್ತು ಅದಾಯ್ತು ಅಷ್ಟೇ. ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯಪಾಲರು ದುಡುಕಿದ್ದಾರೆ ಅಂತೇಳಿ ನಮ್ಗೆ ಅನ್ನಿಸ್ತು. ಬಹುಶಃ ಅದು ಇವತ್ತಿನ ಈ ಸಂದರ್ಭದ ಸೃಷ್ಟಿಗೆ ಕಾರಣ ಆಯಿತು. ತಾಳ್ಮೆಯಿಂದ ರಾಜ್ಯಪಾಲರು ತೀರ್ಮಾನ ಕೈಗೊಂಡಿದ್ದಿದ್ರೆ ಈ ಸಂದರ್ಭ ಸೃಷ್ಟಿ ಆಗ್ತಿರಲಿಲ್ಲ. ಬಹುಶಃ ಇವತ್ತು ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನಾಗಿ ಈ ಗೊಂದಲಕ್ಕೆ ಒಂದು ತೆರೆ ಹೇಳುವಂಥ ಪ್ರಯತ್ನ ಆಯಿತು. ಹಾಗಾಗಿ ಮತ್ತೆ ಆ ಸ್ಥಾನಕ್ಕೆ ಬಂದಿದ್ದೆ. ಚುನಾವಣೆಯ ಫಲಿತಾಂಶದ ನಂತರದ ಸಂದರ್ಭಕ್ಕೆ ಬಂದಿದ್ದೇವೆ. ಮತ್ತು ಯಾಕಂದರೆ ಡೆಮಾಕ್ರಸಿನಲ್ಲಿ ನಂಬರ್ ಗೇಮ್ ಈಸ್ ಇಂಪಾರ್ಟೆಂಟ್. ಮತ್ತು ಎರಡೂ ಪಕ್ಷಗಳನ್ನು, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್, ಒಟ್ಟು ಮತದಾರರ ಸಂಖ್ಯೆಯನ್ನು ನಮಗೆ ಕೂಡಿಸಿದ್ರೆ 54-55% ಬರುತ್ತೆ. ಜನಾಭಿಪ್ರಾಯ ಆಗಿದೆ, ನೀವು ಹೋಗಿ ಹೀಗೆ ಅಂತ. ಶ್ರೀಕಂಠೇಗೌಡರೇ, ಜನಾಭಿಪ್ರಾಯ ಕೊಟ್ಟಿದ್ದು ಕಾಂಗ್ರೆಸ್ ಜೆ ಡಿ ಎಸ್ ಒಂದಾಗಿದ್ದೀರಾ ಅಂತ ಹೇಳಿ ಜನ ನಿಮ್ಮಿಬ್ಬರಿಗೂ ಓಟ್ ಹಾಕಿ ಹಾಕಿರುವಂತ ಪರ್ಸೆಂಟೇಜ್ 56 ಅಲ್ಲ. ನೀವು ಬೇರೆ, ನೀವು ಬೇರೆ, ನೀವಿಬ್ಬರನ್ನು ವಿರೋಧಿಸ್ತಾ ಇದೀವಿ ಅಂತ ಹೇಳಿ ನಿಮಗ್ ಹಾಕಿರುವಂತ ಓಟ್ ಬೇರೆ, ಇವ್ರಿಗೆ ಹಾಕಿರುವಂತ ಓಟ್ ಬೇರೆ. ಅದ್ ಹೇಗೆ ಈಗ ಇಬ್ಬರದು ಸೇರ ಬಿಡುತ್ತೆ? ಅದು ಜನಾಭಿಪ್ರಾಯ ಆಗುತ್ತೆ. ಎಸ್ ಕೆ ಟಿ ಶ್ರೀಕಂಠೇಗೌಡ್ರೆ, ನೀವು ಹೇಳ್ತಾ ಇದ್ರಿ ರಾಜ್ಯಪಾಲರು ತಪ್ಪು ಮಾಡಿಬಿಟ್ಟಿದ್ರು ಅಂತ ಹೇಳಿ. ತಪ್ಪು ಮಾಡಿದ್ರು ಅಂತ ಹೇಳಲಿಲ್ಲ ನಾನು. ಸಂವಿಧಾನಾತ್ಮಕವಾಗಿ ಅವರು ಪ್ರಿಫರೆನ್ಸ್ ಕೊಟ್ಟಿದ್ದು ಲಾರ್ಜೆಸ್ಟ್ ಪಾರ್ಟಿಗೆ, ಅದರಲ್ಲಿ ತಪ್ಪಿಲ್ಲ. ಸ್ಟೇಟ್ಮೆಂಟ್, ಅವರು ತಪ್ಪು ಮಾಡಲಿಲ್ಲ, ಹಾತ್ರ ಮಾಡಿದ್ರು ಒಂದೇ. ನಾನು ಹರಿ ಅವರು ನಾನು ಎಮ್ ಎಲ್ ಸಿ ಒಂದು ಕಡೆ ರಾಜ್ಯಶಾಸ್ತ್ರ ಬೋಧನೆ ಮಾಡೋನು, ಪಾಠ ಮಾಡಿದವನು, ಒಂದು 32-33 ವರ್ಷ ಪಾಠ ಮಾಡಿದ್ರು, ಇದನ್ನೇ ಪಾಠ ಮಾಡಿರೋನು. ಯಾವಾಗಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಆದ ತದನಂತರದಲ್ಲಿ ನಂಬರ್ ಗೇಮ್ ಇದೆಯಲ್ಲ, ಅದನ್ನು ಖಾತ್ರಿ ಮಾಡಿಕೊಳ್ಳೋ ಪ್ರಕ್ರಿಯೆಗೆ ಮುಂದಾಗಲಿಲ್ಲ. ಅವರು ಖಾತ್ರಿ ಮಾಡ್ಕೊಂಡಿದ್ದಿದ್ರೆ, ಯಾಕೆಂದರೆ ಈಗ ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟಿದ್ದು 104 ಅಷ್ಟೇ ಪಟ್ಟಿ, ಅದ್ರ ಮೇಲೆ ಒಂದು ಹೆಸರು ಕೊಟ್ಟಿಲ್ಲ. ಇನ್ನು ಎರಡೂ ಪಕ್ಷಗಳು 117-118 ಪಟ್ಟಿ ಕೊಟ್ಟಿದ್ರು. ಇವರೇನು ಮಾಡಬೇಕಾಗಿತ್ತು? ಹಿಂದೆಲ್ಲ ಮಾಡಿದ್ರು. ಇವ್ರೇನು ಮಾಡಬೇಕು? ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಬೇಕಾಗಿತ್ತು. ಎಕ್ಸಸೈಸ್ ಮಾಡಿದ್ರೆ ಅಸೆಟ್ ಏನು ಆಗ್ಬಿಡೋದು? ಆಗ ಈ ಸಂದರ್ಭ ಸೃಷ್ಟಿ ಆಗ್ತಿರ್ಲಿಲ್ಲ, ಈ ಸನ್ನಿವೇಶ ಸೃಷ್ಟಿ ಆಗ್ತಿರ್ಲಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೊಟ್ಟಿದ್ದು ತಪ್ಪೇನಿಲ್ಲ ಅದರಲ್ಲಿ, ಬಟ್ 15 ದಿನ ಅವಕಾಶ ಕೊಟ್ಟಿದ್ದು ತಪ್ಪನ್ನ ನೀವು ಹೇಳಿದ್ರೆ ಒಪ್ಕೊಳ್ತೀವಿ ನಾವು. ಅದಲ್ಲ ಅಣ್ಣ, ನಾನೇನು ಹೇಳ್ತಾ ಇದ್ದೆ. ಎಸ್ ತೇಜಸ್ವಿನಿ ಮೇಡಮ್, ಎಸ್, ನೀವು ನೋಡ್ತಿರುವಂತ ಈ ಕ್ಷಣದ ದೃಶ್ಯಾವಳಿಗಳಿದು. 7:20 ಈ ಸಮಯ ರಾಜಭವನದ ಮುಂಚೆ ಒಂದಷ್ಟು ಸಂಭ್ರಮದ ವಾತಾವರಣ ಅಂತ ಅನಿಸ್ತಾ ಇದೆ. ಬಿಕಾಸ್ ಈ ಕ್ಷಣ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿದ್ದಾರೆ, ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ, ರಾಜ್ಯಪಾಲರ ಆಹ್ವಾನದ ಮೇರೆಗೆ ಹೋಗಿದ್ದಾರೆ. ಪ್ರಮಾಣ ವಚನ ಸ್ವೀಕಾರದ ಸಮಾರಂಭದ ಬಗ್ಗೆ ಒಂದಷ್ಟು ಚರ್ಚೆ ಕೂಡ ನಡೆಯುತ್ತೆ ಅಲ್ಲಿ. ಸೋಮವಾರ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗುವಂತಹ ಸಂದರ್ಭ, ಎಕ್ಸಾಕ್ಟ್ಲಿ ಪ್ರಮಾಣ ವಚನ, ಒಂದಷ್ಟು ಸಂಭ್ರಮದ ವಾತಾವರಣ, ಇಡ್ಗಾಯಿ ಹೊಡೆಯೋದು, ಪಟಾಕಿ ಹಚ್ಚೋದು, ಅಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಸಮರವು ಎಲ್ಲವೂ ಕೂಡ ಈ ಕ್ಷಣದ ದೃಶ್ಯಾವಳಿಗಳು. ಸಹಜ, ಇವತ್ತು ಮೈನಸ್ ಪ್ಲಸ್ ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಪ್ಲಸ್ ಆಗ್ಬೇಕು ಅಂದ್ರೆ ಪ್ಲಸ್ ಪ್ಲಸ್ ಸೇರ್ಬೇಕು ಅಂತಿಲ್ಲ, ಮೈನಸ್ಸು ಮೈನಸ್ಸು ಸೇರಿದ್ರು ಪ್ಲಸ್ ಆಗುತ್ತೆ. ನಾನು ಈ ಕ್ವೆಶನ್ ಆ ರೀತಿ ಕರಿತೀನಿ, ಯಾಕಂದ್ರೆ ತಾವೇ ಹೇಳಿದಾಗೆ ಚುನಾವಣಾ ಅಖಾಡದಲ್ಲಿ ನಮಗೆ ಮೊದಲ ಸ್ಥಾನವನ್ನು ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ 2ನೇ ಸ್ಥಾನ ಮತ್ತು ಜೆ ಡಿ ಎಸ್ಗೆ 3ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರಿಬ್ಬರು ಒಂದಾಗಿರೋದ್ರಿಂದ ಸಂಖ್ಯೆಯಲ್ಲಿ ಇವತ್ತು ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿದೆ. ಓಕೆ, ಆಮೇಲೆ ಕುಮಾರಸ್ವಾಮಿಯವರು ಬಿ ಎಸ್ ವೈ ಬಗ್ಗೆ ಮಾತಾಡ್ತಾ ಬಹಳ ಕೀಳು ಪದಗಳನ್ನು ಬಳಸಿದ್ದಾರೆ, ಅನುಕಂಪ, ನಾಟಕೀಯ ಅನ್ನೋ ಪದಗಳನ್ನೆಲ್ಲ ಬಳಸಿದ್ರು. ನಾನು 75 ವರ್ಷದ ಪ್ರಾಯದಲ್ಲಿ ಅವರ ರಾಜಕೀಯ ಜೀವನವನ್ನು ಕುಮಾರಸ್ವಾಮಿಯವರು ನೋಡಿದಾಗೆ ನಾಡಿನ ಜನರ ಎದುರು ಅವರ ರಾಜಕೀಯ ಜೀವನ ಇದೆ. ಅವರಿಗೆ ಯಾರ ಅನುಕಂಪ ಏನು ಬೇಕಾಗಿಲ್ಲ, ಅಭಿಮಾನದಿಂದ ಬೆಳೆದಿದ್ದಾರೆ ಬಿ ಎಸ್ ವೈ ಅವರು. ಈ 75ರ ಹರೆಯದಲ್ಲೂ ಅವರು ಹೇಳಿದ್ದು, ನಾನು ಮತ್ತೆ 28 ಸ್ಥಾನಗಳಲ್ಲಿ ಲೋಕಸಭೆಗೆ ಚುನಾವಣೆಯನ್ನು ಮಾಡೋದಕ್ಕೆ ನಾಳೆಯಿಂದಲೇ ನನ್ನ ಕಾರ್ಯಕರ್ತರ ಬಳಿ ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆಮೇಲೆ ಗೆಲುವಿಗೆ ಹಲವರು ಅಪ್ಪಂದಿರು ಕ್ಲೈಮ್ ಮಾಡ್ತಾರೆ, ವಿಕ್ಟ್ರಿ ಆದಾಗ, ವಿಕ್ಟ್ರಿ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ವೆರ್ ಡಿಫೀಟ್ ಅನ್ನೋದು ಫೇಲ್ಯೂರ್ ಈಸ್ ಅನ್ ಆರ್ಫನ್ ಅಂತ ಅದು ಗಾದೆ ಮಾತಿದೆ. ಸೋಲು ಅನ್ನೋದು ಯಾವಾಗಲೂ ಅನಾಥವಾಗಿರುತ್ತೆ, ಅದರ ಪ್ರಶ್ನೆ ಇಲ್ಲ. ಇವತ್ತು ನಾವೇನು 104 ಸ್ಥಾನಗಳನ್ನು ಬಂದಿತ್ತು, ನಾವು ಈ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ. ಚುನಾವಣಾ ಕಾಲದಲ್ಲಿ ನಮಗೆ ಮೊದಲ ಸ್ಥಾನವನ್ನು ಕೊಟ್ಟಿದ್ರು, ನಮಗೆ 7 ಸ್ಥಾನಗಳ ಶಾರ್ಟೇಜ್ ಇತ್ತು. ನಮ್ಮ ಗೌಡರು ಹೇಳ್ತಾ ಇದ್ರು, ಐವಾನ್ ಅವರು ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ನಾವು ಮಾಡಬೇಕು ಕೂಡ. ನಾನು 2 ಶಾಸಕರನ್ನು ಹಿಡಿದುಕೊಂಡು ಬಂದಂಥ ಭವ್ಯವಾದ
ಎರಡು ಮೂರು ವಿಜುವಲ್ಸ್ ಅನ್ನ ಮತ್ತೆ ಮತ್ತೆ ಹಾಕಿದ್ರೆ ಈಗ ನಾವಿಬ್ರು ಏನ್ ಚರ್ಚೆ ಮಾಡೋದು ಬೇಡ. ಯಾವ ರೀತಿಯ ವಾತಾವರಣದಲ್ಲಿ ಶಾಸಕರು ಅವರ ಆತ್ಮಸಾಕ್ಷಿಯಿಂದ ಮತದಾನ ಮಾಡೋದಕ್ಕೆ ಸಾಧ್ಯ ಆಯಿತು, ಆತ್ಮಸಾಕ್ಷಿಯಿಂದ ಮತದಾನ ಮಾಡಿದ್ರೆ ಬಿ ಎಸ್ ವೈ ಹೇಳಿದ್ದಿಷ್ಟೇ. ಇವತ್ತು ಅಭಿವೃದ್ಧಿಯ ಒಂದು ರಾಜಕಾರಣ ನಾನು ಮಾಡ್ತಾ ಇದ್ದೀನಿ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ಮೋದಿಯವರ ಸರ್ಕಾರ ಇದೆ, ರಾಜ್ಯದಲ್ಲಿ ರೈತಾಪಿ ಜನತೆ ಬಡವರು ಕಷ್ಟದಲ್ಲಿದ್ದಾರೆ. ನಾನೊಂದು ಕನಸಿನ ಕರ್ನಾಟಕ ಕಟ್ಟಬೇಕು ಅನ್ನುವ ಒಂದು ದೀಕ್ಷೆ ಬ್ರೇಕ್ ಮಾಡಿದ್ರೆ ಏನಾಗುತ್ತೆ, ಅದು ಕಂಪ್ಲೀಟ್ ಆಗಲ್ಲ. ಅದಕ್ಕೋಸ್ಕರ ಸಿಎಲ್ಪಿ ಮೀಟಿಂಗ್ ಅನ್ನ ಹೈದರಾಬಾದ್ ನ ಪಂಚತಾರಾ ಹೋಟೆಲ್ ಅಲ್ಲಿ ಮಾಡಬೇಕಾದ ಪರಿಸ್ಥಿತಿ, ಇಡೀ ಹೈಕಮಾಂಡ್ ಬಂದು ಕೂತ್ಕೊಂಡಂತ ಪರಿಸ್ಥಿತಿ, ಒಬ್ಬೊಬ್ಬ ಶಾಸಕರನ್ನು ಹಿಡಿದಿಟ್ಕೊಂಡು ಫಿಸಿಕಲಿ, ನಿನ್ನೆ ಎಲ್ಲ ನಾನು ನಿಮ್ ಚಾನಲ್ ಅಲ್ಲೇ ನೋಡಿದೆ, ಋಣ ತೀರಿಸೋ ಮಾತು, ಪಕ್ಷದಲ್ಲಿ ಇರಿ ಅನ್ನೋ ಮಾತು, ಅವರಿಗೆ ಎಂತ ವಾತಾವರಣ ಒತ್ತಡದಲ್ಲಿ ತಾವು ರಾಜಕಾರಣ. ನಾಲ್ಕು ಜನರಿಗೆ ಉತ್ತರ ಕೊಡಕ್ ಬಿಟ್ರೆ ಹಾಗಿದ್ದಾಗ 104 ಸೀಟ್ಗಳಿರೋ ನೀವು ಇದ್ದಿದ್ದಾಗ ಇನ್ನು ಬೇಕಾಗಿರುವಂತಹ 7 ಸೀಟ್ಗಳನ್ನ ಎಲ್ಲಿಂದ ಎತ್ತಾಕೊಂಡು ಬರ್ತಿದ್ರಿ ಅಂತ ಹೇಳ್ತಾ ಇದ್ದೀನಿ. ಎತ್ತಾಕೊಂಡು ಬರೋದಲ್ಲ, ಕಾನ್ಶಿಯಸ್ ಅವರ ಆತ್ಮಸಾಕ್ಷಿಯ ಮತಗಳು ಅಂದ್ರೆ ಯಾವ ಆತ್ಮಸಾಕ್ಷಿ ನಾನು ಪೊಲಿಟಿಷಿಯನ್ ಕೇಳಿಸ್ಕೊಳ್ಳಿ, ಆತ್ಮಸಾಕ್ಷಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಹಿಡಿದು ನೀವು ಓಟ್ ಹಾಕ್ಸಕ್ಕಾಗಲ್ಲ. ಪರಿಸ್ಥಿತಿಯ ವಾತಾವರಣ ಇವತ್ತು 104 ಸ್ಥಾನಗಳನ್ನ ಬಿಜೆಪಿ ಕೊಟ್ಟಿದೆ, ಯಡಿಯೂರಪ್ಪನವರಂತ ಒಂದು ಮುತ್ಸದಿ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅಧಿಕಾರ ಕೊಡೋದು ಮುಖ್ಯ ಅಂತ ಒಬ್ಬ ಚುನಾಯಿತ ಪ್ರತಿನಿಧಿ ಹೇಳಿಲ್ಲ, ನಾನು ಹೇಳಿಲ್ಲ ಅನ್ನಿಸಿದರೆ ನಾನ್ ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ಬಂದು ಹೈಜಾಕ್ ಮಾಡಕ್ಕೆ, ನಾನು ಎಚ್ ಡಿ ಕೆ ಅಲ್ಲ ಹಿಡ್ಕೊಂಡು ಬಂದು ಹೈಜಾಕ್ ಮಾಡಕ್ಕೆ, ನಾನು ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಅನಾಚಾರ ಮಾಡಿಸಿ ಇವರಿಬ್ರು ಕೈ ಜೋಡಿಸಿದ ತಕ್ಷಣ ಅದನ್ನೇ ಒಪ್ಪಿಕೊಳ್ಳೋಣ ಅಭಿಪ್ರಾಯ ಹೇಳ್ತೀನಿ. ನನ್ನ ಅಭಿಪ್ರಾಯ ಸಿದ್ದರಾಮಯ್ಯನವರು 36,000 ಸಿದ್ದರಾಮಯ್ಯನವರು 36,000 ಮೈಸೂರಿನಲ್ಲಿ ಸೋತಾಗ ಒನ್ ಮಿನಿಟ್ ಸರ್ ಕೇಳಿಸ್ಕೊಳ್ಳಿ ಸರ್, ಕಿವಿಯನ್ನ ಕೊಡಿ ಸರ್, ಮೈಸೂರಿನಲ್ಲಿ ಬಿಜೆಪಿ ಗೆದ್ದಿದೆ, ಮೈಸೂರಿನಲ್ಲಿ ಬಿಜೆಪಿ ಗೆದ್ದಿದೆ, ಹಾಸನದಲ್ಲಿ ಬಿಜೆಪಿ ಗೆದ್ದಿದೆ, ನಾವು ನಿಮಗ್ ಫೈಟ್ ಅನ್ನು ಇಬ್ಬರಿಗೂ ಕೊಟ್ಟಿದ್ದೀವಿ, ಇಬ್ಬರಿಗೂ ಕೊಟ್ಟಿದ್ದೀವಿ. ನಾವು ಪಂಚತಾರ ಹೋಟೆಲ್ಗಳಲ್ಲಿ ಮೀಟಿಂಗ್ ಹೋದೆವು, ಅದು ಯಾಕೆ ಆಗ್ಬೇಕಾಯ್ತು, ಪರಿಸ್ಥಿತಿ ಯಾಕೆ ಬಂತು, ನೀವು ಜನರಿಗೆ ಹೇಳ್ಬೇಡವಾ, ಕೊಟ್ರಿ ನಾವು 100 ಕೋಟಿ 100 ಕೋಟಿ ಕೊಡ್ತೇನೆ. ಒಂದ್ ವಿರಾಮ ತಗೊಳ್ತೀನಿ, ವಿರಾಮದ ನಂತರ ಚರ್ಚೆಯನ್ನ ಮಾಡ್ತೀನಿ. ಕೆಲವು ವಿಷಯಗಳಿದೆ, ಹೈಜಾಕ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಓಡಿ ಹೋಗಿ ಬೇರೆ ರೆಸಾರ್ಟ್ ಅಲ್ಲಿ ಒಂದ್ ಕಡೆ ಉಳ್ಕೊಳ್ತಾರೆ, ಮಗದೊಂದು ಕಡೆ. ಆಡಿಯೋ ಕ್ಲಿಪ್ ಅಲ್ಲಿ ಮೇಡಮ್ ಹೇಳ್ತಾ ಇದ್ರು, ಎಂಎಲ್ಎಗಳು ಯಾವಾಗ ಹಾರ್ಸ್ ಆಗ್ಬಿಟ್ರು, ಹಾರ್ಸ್ ರೈಡ್ ಅನ್ನ ಹಾಕಿ ಅಂತೇಳಿ. ಹಾರ್ಸ್ ರೈಡ್ ಅಲ್ಲ, ವ್ಯಾಪಾರಕ್ಕಾದ್ರೂ ಇದ್ರಲ್ವಾ ಅಂತ. ಅದಕ್ಕೆ ಆಡಿಯೋ ಕ್ಲಿಪ್ ಕಾಂಗ್ರೆಸ್ ನರ ಬಿಡುಗಡೆ ಮಾಡಿದ್ದು. ಏನ್ ಹೇಳ್ತಾರೆ ಅದಕ್ಕೆ ಮೇಡಮ್? ನೋಡ್ತಿರುವ ಬ್ರೇಕಿಂಗ್ ನ್ಯೂಸ್, ಬೆಂಗಳೂರಿನ ಗಾಲ್ಫ್ ಲಿಂಕ್ ಹೋಟೆಲ್ನಲ್ಲಿ, ಬಿಸ್ನೆಸ್ ಪಾರ್ಕ್ ಅಲ್ಲಿ ಹೋಟೆಲ್ ಇದೆ, ಅಲ್ಲಿ JDS ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟದ ಸಭೆ. ಏಕೆಂದರೆ ವಿಧಾನಸೌಧದಿಂದ ಹೊರಟಂತಹ ಎಲ್ಲ JDS ಮತ್ತು ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಆ ಮೈತ್ರಿಕೂಟದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅಫ್ಕೋರ್ಸ್ HD ಕುಮಾರಸ್ವಾಮಿ ಅವರು ಕೂಡ ಅಲ್ಲೇ ಇದ್ದರು. ತದನಂತರ ಅವರು ಮಾತ್ರ ಮೊದಲಿಗೆ ರಾಜ್ಯಪಾಲನ ಭೇಟಿ ಮಾಡೋಕ್ಕೆ ಬಂದರು. ಬಟ್ ಈ ಕ್ಷಣ ಅಲ್ಲಿಂದ ಲೀ ಮೆರಡಿನ ಹೋಟೆಲ್ಗೆ JDS ಶಾಸಕರು ಶಿಫ್ಟ್ ಆಗ್ತಿದ್ದಾರೆ ಅನ್ನೋ ಸುದ್ದಿ. ನಿಮ್ಮ ಪಬ್ಲಿಕ್ ಟಿವಿಲಿ, ಗದಗ ಜಿಲ್ಲೆ ನರಗುಂದದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ
ವಾಗ್ವಾದ ನಡೀತಾ ಇದೆಯಂತೆ ಕಾಂಗ್ರೆಸ್ ಕಾರ್ಯಕರ್ತರ ವಿಜಯೋತ್ಸವ ಸಂದರ್ಭದಲ್ಲಿ ಮಾತಿನ ಚಕ್ಕಮಕ್ಕಿ. ಓಕೆ, ಈಗ ಬರ್ತಾ ಇದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಈ ಹೆಸರಿಗೂ ಲಾಠಿ ಪ್ರಹಾರಕ್ಕೂ ಒಂದು ರೀತಿ ಅವಿನಾಭಾವ ಸಂಬಂಧ ಅಂತ ಅನಿಸ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲೂ ಕೂಡ ಕಾಂಗ್ರೆಸ್ ವಿಜಯೋತ್ಸವದ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿದೆ. ಒಂದು ಗದಗ ಜಿಲ್ಲೆಯ ನರಗುಂದದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ವಾಗ್ವಾದ, ಅಲ್ಲಿ ಲಘು ಲಾಠಿ ಪ್ರಹಾರ, ಅದರ ಒಂದಷ್ಟು ದೃಶ್ಯಾವಳಿಗಳು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕಾಂಗ್ರೆಸ್ನವರ ಗೆದ್ದುವಿ ಎನ್ನುವ ಬೀಗುವ ಆ ವಿಜಯೋತ್ಸವದ ಸಂದರ್ಭ, ಆ ಕ್ಷಣದಲ್ಲಿ ಬಿಜೆಪಿಯವರು ಕೂಡ ಅಲ್ಲಿ ವಾಗ್ವಾದ ನಡೆದಿದೆ. ಒಂದಷ್ಟು ಲಘು ಲಾಠಿ ಪ್ರಹಾರದ ದೃಶ್ಯಾವಳಿಗಳು. ಎಸ್ ಐವನ್ ಡಿಸೋಜ್ ಅವ್ರೆ ಅವಾಗಲೇ ಹೇಳ್ತಾ ಇದ್ರಿ. ಇಲ್ಲ ಅನೋ, ಅಲ್ಲಿ ಲಾಠಿ ಪ್ರಹಾರ ನಡೀತಾ ಇದೆ, ಕೋಲ್ ಇಟ್ಕೊಂಡು ಬಾರಿಸ್ತಾ ಇದ್ದಾರೆ. ಇಲ್ಲಿ ಮೂರು ಜನ ಕೂತಿರೋರು ಕೂಡ ಮಾತಿನ ಮೂಲಕ ಮಗದೊಬ್ಬರಿಗೆ ಒಂದು ಪ್ರಹಾರ ನಡೀತಾ ಇದೆ ಅಂತ ಅನಿಸ್ತದೆ, ಗೊತ್ತಿಲ್ಲ. ಇವತ್ತು ಲಾಠಿ ಪ್ರಹಾರ ಮಾಡತಕ್ಕಂತ ಪ್ರಶ್ನೆ ಇಲ್ಲ ಮಾತಿನ ಮೂಲಕ ಅಂದ್ರೆ, ಆದ್ರೂ ಕೂಡ ನಾವೇನು ದೊಡ್ಡ ನಮ್ಗೆ ವಿಜಯ ಸಿಕ್ಕಿದೆ ಅಂತ ನಾವು ಹೇಳಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಅಥವಾ ಬಿಜೆಪಿ ಅವರು ತುಂಬಾ ಅಪಜಯ ಆಗಿದೆ ಅಂತಲೂ ನಾವು ಹೇಳಲಿಕ್ಕೆ ಹೋಗ್ಲಿಲ್ಲ. ಕಾರಣ ಇಷ್ಟೇ, ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಬಂದೇ ಬರುತ್ತೆ. ಈಗ ರಾಜ್ಯಪಾಲರಿಗೆ ಗೊತ್ತಿತ್ತು ಬಿಜೆಪಿಯವರಿಗೆ 104ಕ್ಕಿಂತ ಹೆಚ್ಚು ಸಂಖ್ಯಾಬಲ ಇಲ್ಲ. ಇವತ್ತು ಆನರೇಬಲಿ ನಾವು ಸ್ಪೀಕರ್ ಬಗ್ಗೆ ನಮಗೆ ಸ್ವಲ್ಪ ಅನುಮಾನ ಇತ್ತು ಬೆಳಿಗ್ಗೆ, ಆದರೆ ಈ ಹ್ಯಾಸ್ ಆಕ್ಟೆಡ್ ಪ್ರಾಂಪ್ಟ್ಲಿ, ನನಗೆ ಗೊತ್ತಿದ್ದ ಮಟ್ಟಿಗೆ. ಆದರೆ ಒಂದು ಎಲ್ಲೇ ತಪ್ಪು ಮಾಡಿದರು, ಸೆನೆಡೆ ಮಾಡಿ ರಾಷ್ಟ್ರಗೀತೆ ಆಡುವ ಮುಂಚೆನೆ ಎದ್ಕೊಂಡು ಅದೊಂದು ದೊಡ್ಡ ಲೋಪ, ಇನ್ವಾಲ್ವ್ ಆಗಿ ಸೀದಾ ಹೋದ ಅದೊಂದು ಬಿಟ್ಟರೆ ಬೇರೆ ಯಾವುದಕ್ಕೆ ಆಗಲಿಲ್ಲ. ಈವನ್ ಇವನ್ ವಿಶ್ವಾಸ ಮತ ಕೋರುವಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಬೇಕಾದ ಪ್ರೆಸೆಂಟೇಷನ್ ಅನ್ನ ಅವರು ಮಾಡಿದ್ರು. ಅವ್ರಿಗೆ ಗೊತ್ತಿದ್ದು ನಂಬರ್ ಇಲ್ಲ ಅಂತ, ಅವರು ಇಲ್ಲ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಹೋಗ್ತೇನೆ. ಇನ್ನೊಂದು ಬ್ಯಾಡ್ ಪ್ರೆಸಿಡೆಂಟ್ ಕ್ರಿಯೇಟ್ ಆಯ್ತು ಐವನ್ ಡಿಸೋಜಾ ಅವರೇ. ಬಹುಶಃ ಸಂಸದೀಯ ವ್ಯವಸ್ಥೆಯ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಒಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಅಧಿವೇಶನದಲ್ಲಿ ಒಬ್ಬ ಪ್ರೋ ಟರ್ಮ್ ಸ್ಪೀಕರ್ ಆಗ್ತಾರಲ್ಲ, ಅವರು ಓತ್ ಸೆರೆಮನಿಗೆ ಅಥವಾ ಓತ್ ಕಾರ್ಯಕ್ರಮಕ್ಕೆ ಅಷ್ಟೇ ವಿಟ್ನೆಸ್ ಆಗಿರ್ತಾರೆ. ಇಮ್ಮಿಡಿಯೇಟಾಗಿ ಸ್ಪೀಕರ್ ಎಲೆಕ್ಷನ್ ಆಗಬೇಕು, ಸ್ಪೀಕರ್ ಅಷ್ಟೇ ಕಾರ್ಯಕಲಾಪಗಳನ್ನು ನಡೆಸಿಕೊಳ್ಳಿ. ಒಂಚೂರು ಹೋಲ್ಡ್ ಮಾಡ್ತೀನಿ ಸರ್, ಈ ಕ್ಷಣ ಬರ್ತಿರುವಂಥ ಲೈವ್ ವಿಜುವಲ್ಸ್. ಇದು ಬೆಂಗಳೂರಿನ ರಾಜಭವನದಲ್ಲಿ, ರಾಜಭವನದಲ್ಲಿಂದ ರಾಜ್ಯಪಾಲರನ್ನು ಭೇಟಿ ಮಾಡಿ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಮಾತಾಡ್ತೀನಿ. ಗೌರವಾನ್ವಿತ ರಾಜ್ಯಪಾಲರ ಗೌರವಾನ್ವಿತ ರಾಜ್ಯಪಾಲರ ಆಹ್ವಾನದ ಮೇರೆಗೆ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಏನಿದೆ, ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡತಕ್ಕಂತ ಒಂದು ಮನವಿಯನ್ನು ನಾವೇನು ಈಗಾಗಲೇ 15ನೇ ತಾರೀಕು ಸಲ್ಲಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಈ ದಿನ ಬಿಜೆಪಿಯ ಸರ್ಕಾರ ಬಹುಮತವನ್ನು ಸಾಬೀತು ಮಾಡಲಿಕ್ಕಾಗದೆ ಬಿಜೆಪಿ ಪಕ್ಷದ ನಾಯಕರು ರಾಜೀನಾಮೆಯನ್ನೇನು ಕೊಟ್ಟಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ನೇತೃತ್ವದಲ್ಲಿ ಹೊಸ ಸರ್ಕಾರವನ್ನು ರಚನೆ ಮಾಡತಕ್ಕಂಥದ್ದಕ್ಕೆ ಗೌರವಾನ್ವಿತ ರಾಜ್ಯಪಾಲರು ಈ ದಿನ ಆಹ್ವಾನವನ್ನು ನೀಡಿದ್ದಾರೆ. 15 ದಿನಗಳಲ್ಲಿ
ಬಹುಮತವನ್ನು ಸಾಬೀತು ಮಾಡತಕ್ಕಂಥ ಒಂದು ಆದೇಶವನ್ನು ಮಾಡಿದ್ದಾರೆ. ಈ ಒಂದು ಆಹ್ವಾನವನ್ನು ಕೊಡ್ತಕ್ಕಂಥದ್ರ ಜೊತೆಗೆ ಸೋಮವಾರ ಬೆಳಗ್ಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡತಕ್ಕಂಥ ಸಮಯವನ್ನು ಏನು ನಿಗದಿ ಮಾಡ್ತಾ ಇದ್ದೇವೆ. ಸಮಯ ಬೆಳಗ್ಗೆ ಹೇಳ್ತೀನಿ ನಾನು. ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರದ ಸಮಾರಂಭವನ್ನು ಏರ್ಪಾಡು ಮಾಡಬೇಕು ಅಂತ ಇದ್ದೇವೆ. ಇವತ್ತಿನ ಈ ಒಂದು ಸರ್ಕಾರದ ರಚನೆಗೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಮಟ್ಟದ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಒಂದು ಸಲಹೆ ಮೇರೆಗೆ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತಿನ ಇಲ್ಲಿಯ ಒಂದು ತೀರ್ಮಾನಗಳನ್ನು ಮಾಡಲಿಕ್ಕೆ ನೇತೃತ್ವವನ್ನು ವಹಿಸಿ ಬಂದಿರತಕ್ಕಂಥ ಗುಲಾಂ ನಬಿ ಆಜಾದ್ ಅವರಿರಬಹುದು, ಅಶೋಕ್ ಗೆಹ್ಲೋಟ್ ಅವರಿರಬಹುದು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಪರಮೇಶ್ವರ ಅವರು ಹಾಗೂ ಆ ಪಕ್ಷದ ಎಲ್ಲ ಹಿರಿಯ ಮುಖಂಡರೆಲ್ಲ ಸೇರಿ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಎಲ್ಲ ಈ ದಿನ ಬಹುಮತವನ್ನು ಕೊಟ್ಟಿರ್ತಕ್ಕಂಥ ನನಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ಅದರ ಜೊತೆಗೆ ರಾಜ್ಯದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಇವತ್ತೇನು ಬೆಂಬಲವನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಜೆಡಿಎಸ್ ಪಕ್ಷದ ಶಾಸಕರು ಮತ್ತು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು, ಬಿಎಸ್ಪಿ ಕಾರ್ಯಕರ್ತರು, ಮಾಯಾವತಿಯವರು ಮತ್ತು ನಮ್ಮ ಪಕ್ಷದ ಚುನಾವಣಾ ಹೊಂದಾಣಿಕೆ ಏನಿದೆ, ಮಾಯಾವತಿಯವರು ಮತ್ತು ನಮ್ಮ ಪಕ್ಷದ ಹೊಂದಾಣಿಕೆಯಿಂದ ನಮ್ಮ ಪಕ್ಷದಲ್ಲಿ 38 ಶಾಸಕರೇನು ಆಯ್ಕೆ ಆಗಿದ್ದಾರೆ, ಬಿಎಸ್ಪಿ ಪಕ್ಷದ ಮಹೇಶ್ ಅವರು ಒಳಗೊಂಡಂತೆ ಅವರೆಲ್ಲರಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತು ನಾಡಿನ ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೆಲ್ಲವನ್ನ ನಾಳೆ ದಿನ ಸಂಪೂರ್ಣವಾಗಿ ಈಗ ರಾತ್ರಿ ನಾನು ಮತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಪಕ್ಷದ ಕೆಲವು ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸೋಮವಾರದ ಮೊಡ್ಯಾಲಿಟೀಸ್ ಏನಿದೆ, ಎಷ್ಟು ಜನ ನಾವು ಮಂತ್ರಿಮಂಡಲಕ್ಕೆ ಅವತ್ತಿನ ದಿನ ಸೇರಬೇಕು ಅಂತಕ್ಕಂಥ ವಿಷಯದಲ್ಲಿ ರಾತ್ರಿ ಒಂದು ಸಭೆಯನ್ನು ಕರೆದಿದ್ದೇವೆ. ಸಭೆಯಲ್ಲಿ ಇವತ್ತು ಅಂತಿಮವಾದಂತಹ ನಿರ್ಣಯವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಅಶೋಕ್ ಲೀಡರ್ ಸೇರಿಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿರ್ತಾರೆ. ಗುಲಾಂ ನಬಿ ಆಜಾದ್ ಅವರ ನೇತೃತ್ವದಲ್ಲಿ ಅಶೋಕ ಹೋಟೆಲ್ನಲ್ಲಿ ಸಭೆ ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು, ಮಾಯಾವತಿ ಅವರು, ಅಲ್ಲಿಂದ ಅಖಿಲೇಶ್ ಯಾದವ್ ಅವರು, ಚಂದ್ರಬಾಬು ನಾಯ್ಡು ಅವರು, ಚಂದ್ರಶೇಖರ್ ರಾವ್ ಅವರು, ಹೀಗೆ ಪ್ರಾದೇಶಿಕ ಪಕ್ಷದ ಮುಖಂಡರುಗಳು ಹಲವಾರು ನಾಯಕರುಗಳನ್ನು ನಾಡಿನ ಪ್ರಮಾಣವಚನ ಸಮಾರಂಭಕ್ಕೆ ಆಹ್ವಾನವನ್ನು ನೀಡುತ್ತಾ ಇದ್ದೇವೆ. ರಾತ್ರಿ ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ, ಇಲ್ಲಿಯವರೆಗೆ ಯಾವುದು ಚರ್ಚೆ ಆಗಿಲ್ಲ, ರಾತ್ರಿ ಚರ್ಚೆ ಮಾಡ್ತಾ ಇದ್ದೇವೆ. ಅದೆಲ್ಲದರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಸುಭದ್ರವಾಗಿ ನಡೆಯಬೇಕು, ಸಂಪೂರ್ಣ ಅವಧಿಯನ್ನು ಮುಗಿಸ್ತಕ್ಕಂಥದ್ದಕ್ಕೆ ಪರಸ್ಪರ ಹೊಂದಾಣಿಕೆ ಯಾವ ರೀತಿಯಲ್ಲಿ ಹೋಗಬೇಕು ಅಂತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಂತರ ಅದ ಎಲ್ಲ ವಿಷಯಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಆದಷ್ಟು ಶೀಘ್ರವಾಗಿ ಕರಿತೀನಿ. ನಾಳೆ ದಿನ ಅದೆಲ್ಲದರ ಬಗ್ಗೆ ತಮ್ಮ ಗಮನಕ್ಕೆ ತರ್ತೇನೆ. ಬಹಳ ದಿವಸಗಳನ್ನು 15 ದಿನಗಳು ರಾಜ್ಯಪಾಲರು ನನಗೆ ಅವಕಾಶ ಕೊಟ್ಟಿದ್ರು,
ಹದಿನೈದು ದಿನಗಳ ಅವಶ್ಯಕತೆ ಇಲ್ಲ. ಅದೆಲ್ಲದರ ಬಗ್ಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ ನಂತರ ತಮ್ಮ ಗಮನಕ್ಕೆ ಅದೆಲ್ಲವನ್ನ ತರ್ತೀವಿ ಆದಷ್ಟು ಬೇಗ. ಎಲ್ಲ ಇಲ್ಲೇ ಇರ್ತಾರೆ, ಎರಡೂ ಪಕ್ಷದ ಶಾಸಕರುಗಳು ಪ್ರಮಾಣ ವಚನ ಸಮಾರಂಭಕ್ಕೂ ಇರ್ತಾರೆ, ಮತ್ತೆ ವಿಶ್ವಾಸ ಮತಕ್ಕೆ ಭಾಗವಹಿಸ್ಲಿಕ್ಕೂ ಇಲ್ಲೇ ಇರ್ತಾರೆ. ಎಲ್ಲ ಎಲ್ಲ ಒಟ್ಟಿಗೆ ಇರ್ತಾರೆ. ನಾನು ಅವರ ಹೇಳಿಕೆಗೆಲ್ಲ ಉತ್ತರ ಕೊಡಬೇಕಾದಂತದ್ದು ಅವಶ್ಯಕತೆ ಇಲ್ಲ. ಎಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸರ್ಕಾರ ನಡೆಯುತ್ತೆ ಅನ್ನೋದು ತಮಗೆ ಗೊತ್ತಾಗ್ತದೆ. ಎವ್ರಿಥಿಂಗ್ ಇಸ್ ಓವರ್. ಕನ್ನಡ ಮಾಧ್ಯಮಗಳ ಸಾಕ ಮೆಟೀರಿಯಲ್ ರಾತ್ರಿ ಎಂಟೂವರೆ ಮೇಲೆ ಸೇರ್ತಾ ಇದ್ದೇವೆ. ನಾಳೆ ಅದ್ರ ಬಗ್ಗೆ ಎಲ್ಲ ಬ್ರೀಫಿಂಗ್ ಕೊಡ್ತೀನಿ, ನಾಳೆ ಸೋಮವಾರ ನಾಳೆ ಬೆಳಗ್ಗೆ ಹೇಳ್ತೀನಿ. ಬಹುಶಃ 12:00 12 ಗಂಟೆಯಿಂದ 1:05 ಪ್ರಮಾಣ ವಚನ ಸ್ವೀಕಾರ ಇರುತ್ತೆ. ನಾನು ನನಗದೆಲ್ಲ ಗೊತ್ತಿದೆ. ಬಿಜೆಪಿ ಪಕ್ಷ ಪುನಃ ಆಪರೇಷನ್ ಕಮಲಕ್ಕೆ ಕೈ ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಿದೆ. ನಮ್ಮ ವಿಶ್ವಾಸ ಮತವನ್ನು ಇವತ್ತು ಕೆಡವಬೇಕು, ಅದಕ್ಕೂ ಏನಾದರೂ ಒಂದು ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ಬಿಜೆಪಿಯಿಂದ ನಡೆಯುತ್ತೆ ಅಂತಕ್ಕಂತ ಒಂದು ತಿಳುವಳಿಕೆ ನನಗಿದೆ. ಅದೆಲ್ಲವನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ನಾಯಕರುಗಳು ಅದಕ್ಕೆ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊತೀವಿ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಎಲ್ಲೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೋಮವಾರದ ದಿನ ನಿಮಗೆ ಗೊತ್ತಾಗುತ್ತೆ ಕೇಡರ್ಗಳಲ್ಲಿ ಅಸಮಾಧಾನ ಇದೆ ಅಂತಕ್ಕಂಥದ್ದು ಏನಿದೆ. ಯಾರಲ್ಲೂ ಅಸಮಾಧಾನ ಇಲ್ಲ, ಎಲ್ಲರೂ ಇವತ್ತು ಅದು ನೀವು ಅಲ್ಲಿ ಕೇಳಬೇಕು, ಅವ್ರನ್ನ ಕೇಳಬೇಕು, ನನ್ನ ಕೇಳಿದ್ರೆ ನಾನೇನು ಹೇಳಿ. ಅದೆಲ್ಲ ಮೊಡಾಲಿಟೀಸ್ನ ಕಾಂಗ್ರೆಸ್ನ ನಾಯಕರು ನಾವು ಕೂತು ಚರ್ಚೆ ಮಾಡಿ ಆಮೇಲೆ ಘೋಷಣೆ ಮಾಡಿ ಅದೆಲ್ಲ ಬಹುಶಃ ದೊಡ್ಡ ಮಟ್ಟದಲ್ಲೇ ಜನ ಮೂರ್ನಾಲ್ಕು ಲಕ್ಷ ಜನ ಸೇರ್ತಕ್ಕಂಥ ಅವಕಾಶಗಳಿವೆ. ನನಗೆ ಯಾವುದೇ ಐಟಿ ಯಾವುದು ಭಯಗಳಿಲ್ಲ. ಯಾವ ನಮ್ಮ ಶಾಸಕರಿಗೂ ಅವ್ರು ಯಾವುದೇ ರೀತಿ ಭಯ ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲದಕ್ಕೂ ಅಂತಿಮ ಯಾವ ರೀತಿ ಕಾಣಿಸ್ಬೇಕು ಅಂತಕ್ಕಂಥಕ್ಕೂ ಗಮನ ಹರಿಸ್ತೇನೆ. ಟುಡೇ ಆನರಬಲ್ ಗವರ್ನರ್ invited me on the basis that both Congress and our party leaders jointly when we met him on 15th. ಲೊಕೇಶನ್ ಮಾತ್ರ ಒಂದೇ ಇತ್ತು ಮೂರು ದಿನಕ್ಕೆ ಕಂಪೇರ್ ಮಾಡಿದ್ರೆ, ಆದರೆ ಆ ಸಿಚುವೇಶನ್ ಮಾತ್ರ ಚೇಂಜ್ ಇದೆ ಅಷ್ಟೇ. ಅವತ್ತೊಂದು ರೀತಿ ಆತಂಕ ಇತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡ್ತಿರ್ಬೇಕಾದ್ರೆ, ಅಲ್ಲ ಇವ್ರಿಗೆ ಆಚೆ ಹೋಗಿ ಅವರು ಕೂಡ ನಮಗ್ ಕೊಡಿ ಅಂತ ಕೇಳ್ಬಿಟ್ಟು ರಾಜ್ಯಪಾಲರಿಂದ ಆಚೆ ಬಂದು ಹಿಂಗೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಒಂದು ಆತಂಕ ಇತ್ತು ಏನಾಗುತ್ತೋ ಏನು ಅಂತ. ಇವತ್ತು ಅದೆಲ್ಲವೂ ನಿವಾರಣೆಯಾಗಿ ಸಂಭ್ರಮದಲ್ಲಿ ನಾನು ಸೋಮವಾರ ಅಧಿಕಾರವನ್ನು ತೆಗೆದುಕೊಳ್ಳುತ್ತಿದ್ದೇನೆನ್ನುವ ಸ್ಪಷ್ಟ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ ಈ ಕ್ಷಣ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ಅವರು. ನಮ್ಮ ಚರ್ಚೆ ಮುಂದುವರೆಸಿ